ಸಿದ್ದರಾಮಯ್ಯನವರ ಒಂದು ವಾದ, ನಾವು ರಾಜ್ಯಪಾಲರ ನಡೆಯನ್ನು ಒಪ್ಪಲ್ಲ, ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಕೇಂದ್ರದ ಕೈಗೊಂಬೆ ಆಗಿಬಿಟ್ಟಿದ್ದಾರೆ ಅವರು ಅಂತ ಇದ್ದಾಗ ದೂರುದಾರಿ ಏನು ಮಾಡ್ಬೋದು ಅಂತ, ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಇವರೇನು ಮಾಡಬಹುದು ಅಂತ ಚೆಕ್ ಮಾಡಿಕೊಂಡ್ರೆ ನೋಡಿ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಬಹುದಾಗತ್ತೆ. ಇವರು ಅನುಮತಿ ಪತ್ರದ ಸಮೇತವಾಗಿ ಲೋಕಾಯುಕ್ತಕ್ಕೆ ದೂರು ಕೂಡ ಕೊಡಬಹುದು. ಇವರು ನೇರವಾಗಿ ಅವರಷ್ಟಕ್ಕೆ ಅವರೇ ಹೋಗಿ ಕೋರ್ಟ್ನಲ್ಲಿ PCR ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದಾಗತ್ತೆ. ಇವರು ಖಾಸಗಿ ದೂರು ಸಲ್ಲಿಸಬಹುದಾಗತ್ತೆ. ಹೈಕೋರ್ಟ್ಗೆ ರಿಟ್ ಹಾಕಿ ಕೂಡ, ಸ್ವಾಮಿ ಇದೆಲ್ಲ ದೊಡ್ಡ ಭ್ರಷ್ಟಾಚಾರ ಸ್ವಾಮಿ, ಇದು 60 ಕೋಟಿ 64 ಕೋಟಿ 14 ಕೋಟಿ 16 ಸೈಟ್ಗಳು ತೊಗೊಂಡ್ಬಿಟ್ಟು ಬಿಟ್ಬಿಡ್ಬೇಕಾ ಸ್ವಾಮಿ? ಯಾರು ಕೊಟ್ಬಿಡ್ತಾರೆ? ಜಾಗನೇ ಸರ್ಕಾರದ್ದು, ಆ ಜಾಗಕ್ಕೆ ಇವ್ರುಗಳು ನಕಲಿ ಪೇಪರ್ ರೆಡಿ ಮಾಡಿ, ಪೇಪರ್ಗಳು ರೆಡಿ ಮಾಡಿಕೊಂಡು ನಮಗೆ ಪರಿಹಾರ ಬರಬೇಕು, ನಮ್ಮ ಜಮೀನು ಅಷ್ಟು ಹೊರಟೋಗ್ಬಿಟ್ಟಿದೆ ಅಂದರೆ ಹೇಗೆ ಸ್ವಾಮಿ? ಯಾರೀ ನಿಂಗ, ಯಾರೀ ಮಲ್ಲಿಕಾರ್ಜುನ ಸ್ವಾಮಿ, ಯಾರೀ ದೇವರಾಜ, ಎಷ್ಟು ಕೈ ಬದಲಾಯಿತು, ಯಾರಿಂದ ಯಾರಿಗೆ ಬರಬೇಕಾಗಿತ್ತದು, ಆಮೇಲೆ 300 ರೂಪಾಯಿ ಯಾರು ತೊಗೊಂಡ್ರು, ಆಮೇಲೆ ಅದನ್ನು ಇನ್ನೇನು ಮಾಡಿದ್ರು ಕಥೆಗಳು, ಇವನಿಗೆ ದೇವರಾಜನಿಗೂ ಇದಕ್ಕೂ ಸಂಬಂಧ ಏನಾದರೂ ಇದೆಯಾ, ದೊಡ್ಡ ಹಗರಣ ಸ್ವಾಮಿ ಇದು ಅಂತ ಹೈಕೋರ್ಟ್ಗೆ ರಿಟ್ ಹಾಕ್ಬಿಟ್ಟಿವರು. CBI ತನಿಖೆ ಆಗಲೇಬೇಕು ಸ್ವಾಮಿ ಇದ್ರ ಬಗ್ಗೆ ಅಂತ ಕೂಡ ದೂರುದಾರರು ತನಿಖೆಗೆ ಕೋರಬಹುದು. ಪ್ರಾಸಿಕ್ಯೂಷನ್ ಬಳಿಕ ಆಯ್ತಪ್ಪ, ಈಗ ರಾಜ್ಯಪಾಲರು ಒಂದು ಕಡೆ ಪ್ರಾಸಿಕ್ಯೂಷನ್ ಕೊಟ್ಟುಬಿಟ್ರು, ಪ್ರಾಸಿಕ್ಯೂಷನ್ ಕೊಟ್ಟುಬಿಟ್ಟಿದ್ದಾರೆ ಇವರು, ಮುಂದೇನಾಗುತ್ತೆ ಅಂತ ಪ್ರಶ್ನೆ ಇದೆ. ಇಲ್ಲಿ ದೂರು ದಾಖಲು ಮಾಡಿಕೊಂಡು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸಮನ್ಸ್ ಜಾರಿ ಆಗಬಹುದು. ನೇರವಾಗಿ ಸಮನ್ಸ್, ಮುಖ್ಯಮಂತ್ರಿಗಳಿಗೆ ಸಮನ್ಸ್ ಜಾರಿ ಮಾಡಿದ್ರೆ ನ್ಯಾಯಾಲಯಕ್ಕೆ CM ಕಟಕಟೆಗೆ ಹಾಜರಾಗಲೇಬೇಕು. ಈ ಒಂದು ಮುಜುಗರ ಇದೆಯಲ್ಲ, ನ್ಯಾಯಾಲಯದ ಕಟಕಟೆಗೆ ಒಬ್ಬರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡೇ ಬಂದು ಅಲ್ಲಿ ಹಾಜರಾಗೋದಿದೆಯಲ್ಲ, ಇಲ್ಲಿ ನೈತಿಕತೆಯ ಪ್ರಶ್ನೆ ಎದುರಾಗತ್ತೆ. ಕಾಲಘಟ್ಟದ ರಾಜಕಾರಣಿಗಳನ್ನು ನೋಡ್ಕೊಂಡು ಬಂದಾಗ ಈ ಥರ ರಾಜ್ಯಪಾಲರು ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಪದವಿಯಲ್ಲಿ ಇದ್ದುಕೊಂಡೇ ಯಾರೂ ವಿಚಾರಣೆ ಫೇಸ್ ಮಾಡಿಲ್ಲ, ನೋ, ರಾಜೀನಾಮೆ ಕೊಟ್ಬಿಡ್ತಾರೆ. ಯಾಕಂದರೆ ಒಂದು ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಇನ್ನೊಂದು ಸರ್ಕಾರಕ್ಕೆ ಮುಜುಗರ ಆಗಬಾರ್ದು. ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, ನೋಡ್ರಿ ರಾಜೀನಾಮೆ ಬಿಸಾಕ್ತಾ ಇದ್ದೀನಿ ನಾನು, ಈ ಒಂದು ಆರೋಪದಿಂದ ಮುಕ್ತನಾಗಿ ನಾನು ಮತ್ತೆ ಬಂದು ಪದವಿ ಅಲಂಕರಿಸ್ತೀನಿ. ಸಚಿವರ ಮೇಲೆ ಬಂದಾಗೂ ಅದನ್ನು ಮಾಡಿದ್ದಾರೆ. ಈಗ ನಾಗೇಂದ್ರ ಅಪ್ಪ ಬಂತು ಆರೋಪ, ಏಯ್ ಕೊಟ್ಬಿಡ್ರಿ ರಾಜೀನಾಮೆ, ನೀವು ರಾಜೀನಾಮೆ ಕೊಟ್ಬಿಡಿ, ನೀವು ವಿಚಾರಣೆ ಫೇಸ್ ಮಾಡಿ ಅಂದರು. ನಾಗೇಂದ್ರ ಕೇಸ್ ಬೇರೆ, ನಾಗೇಂದ್ರ ಕೇಸೇ ಬೇರೆ. ಇಲ್ಲಿ ಮುಖ್ಯಮಂತ್ರಿಗಳ ಕೇಸಲ್ಲಿ ಇವರು ಹೇಳ್ತಿರೋದೇನು ಅಂದರೆ, ನನ್ನ ಹೆಸರಲ್ಲಿ ನೇರವಾಗಿ ಎಲ್ಲೂ ಏನೂ ಇಲ್ಲ, ನಮ್ಮ ಫ್ಯಾಮಿಲಿಗೆ ಈ ಒಂದು ಮುಡಾ ನಿವೇಶನದ ವಿಚಾರದಲ್ಲಿ ನ್ಯಾಯ ಸಿಕ್ಕಿದೆ ಅಪ್ಪ, ನಾವು 20-22 ವರ್ಷಗಳ ಹೋರಾಟ ನಮ್ಮದು, ಅದರಲ್ಲಿ ನ್ಯಾಯ ಸಿಕ್ತು ನಮಗೆ, ನಿವೇಶನನೂ ಕೊಟ್ಟಿರಲಿಲ್ಲ, ಜಮೀನು ವಶಪಡಿಸ್ಕೊಂಡ್ಬಿಟ್ಟಿದ್ರು. ನನ್ನ ಪತ್ನಿಗೆ ಸಹೋದರನ ಕಡೆಯಿಂದ ಬಂದಂಥ ದಾನಪತ್ರ ಅದು, ನಾವೇನು ಮಾಡೋಣ ಅಂತ ದೂರುದಾರ ಹೇಳೋದು. ಯಾವ ದಾನ ಸ್ವಾಮಿ ಇದು, ಆ ಜಮೀನಿಗೆ ಸುಮ್ಮ ಸುಮ್ಮನೆ ಬೇಲಿ ಹಾಕೊಂಬಿಟ್ಟು ನೀವು ಪತ್ರಗಳು ನಕಲಿ ಮಾಡಿ ಅದನ್ನು ಮುಡ ವಶಪಡಿಸ್ಕೊಂಡು, ಸರ್ಕಾರದ ಜಮೀನ ಸರ್ಕಾರದ ಕಡೆಯಿಂದನೇ ಮುಡಾನೇ ವಶಪಡಿಸ್ಕೊಂಬಿಡುತ್ತಾ? ಅದಕ್ಕೆ ಬದಲಿ ನಿವೇಶನ ಬೇರೆ, ಅದರಲ್ಲೂ ಬದಲಿ ನಿವೇಶನ ಎಲ್ಲಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಏರಿಯಾದಲ್ಲಿ ಹೋಗಿ ನಿವೇಶನ ತೊಗೊಂಡ್ಬಿಟ್ರೆ ಸುಮ್ಮನಾಗ್ಬಿಡ್ಬೇಕಾ ನಾವು? ಇದು ದೂರುದಾರರ ವಾದ. ಸಮನ್ಸ್ ಜಾರಿ ಮಾಡಿದ್ರೆ ನ್ಯಾಯಾಲಯಕ್ಕೆ ಮುಖ್ಯಮಂತ್ರಿಗಳು ಹಾಜರಾಗಲೇಬೇಕಾಗತ್ತೆ. ಒಂದು ವೇಳೆ ನ್ಯಾಯಾಲಯ ಅಥವಾ ತನಿಖಾ ಸಂಸ್ಥೆಗೆ ರೆಫರ್ ಕೂಡ ಮಾಡಬಹುದು. ರೆಫರ್ ಮಾಡಿದರೆ ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ FIR ಕೂಡ ದಾಖಲಿಸಬಹುದು. ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿ ತನಿಖೆ ಕೂಡ ಮಾಡಬಹುದು. ಇದರ ಮಧ್ಯೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ CM ಜಾಮೀನಿಗೆ ಅರ್ಜಿ ಕೂಡ ಹಾಕೋಬಹುದು. ಸ್ವಾಮಿ ನನಗೆ ಇದರಲ್ಲಿ ಬೇಲ್ ಕೊಡಿತಾವು, ಇಲ್ಲ ನೇರವಾಗಿ ಅವ್ರು ಹೈಕೋರ್ಟ್ಗೂ ಅರ್ಜಿ ಹಾಕೋಬಹುದು. ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡ್ರೆ ರೆಗ್ಯುಲರ್ ಕೋರ್ಟ್ಗೆ ಹಾಕ್ಕೊಳ್ರಿ ಅಂತ ಅವರ ಅರ್ಜಿಯನ್ನು ಕೂಡ ವಜಾ ಮಾಡಬಹುದು. ನಾನು ಕೊಡೋಕ್ಕೆ ಬರಲ್ಲ, ರೆಗ್ಯುಲರ್ ಕೋರ್ಟಿಂದಲೇ ನೀವು ಬನ್ನಿ ಅಂತ ಕೂಡ ಅವ್ರು ಹೇಳಬಹುದು. ಮುಖ್ಯಮಂತ್ರಿಗಳು ನೇರವಾಗಿ ಸಮನ್ಸ್ ಜಾರಿಯಾದಾಗ ಕೋರ್ಟ್ ಮುಂದೆ ಹಾಜರಾಗಲೇಬೇಕು. ಹಾಜರಾಗಿ ವಿಚಾರಣೆಯನ್ನು ಎದುರಿಸಿದರೆ ಅಲ್ಲೇ ಜಾಮೀನು ಅರ್ಜಿಯನ್ನು ಬೇಕಾದರೂ ಹಾಕ್ಕೊಳ್ಬಹುದಾಗತ್ತೆ. ವಿಚಾರಣೆಗೆ ಹಾಜರಾದ ಹಿನ್ನೆಲೆಯಲ್ಲಿ ಅವರಿಗೆ ಕೋರ್ಟ್ ಕೂಡ ಜಾಮೀನು ಕೊಡಬಹುದು. ಒಂದು ವೇಳೆ ದೂರುದಾರರು ಆಕ್ಷೇಪಣೆ ಸಲ್ಲಿಸಿದರೆ ಅದರ ಹಿನ್ನೆಲೆಯಲ್ಲಿ ಜಾಮೀನಿಗೆ ನಿರಾಕರಿಸಿದರೆ ಅತ್ಯಂತ ಮುಜುಗರದ ಸನ್ನಿವೇಶ ಏನು ಗೊತ್ತಾ? ಇಲ್ಲಿ ಕೇಜ್ರಿವಾಲ್ ಆಲ್ರೆಡಿ ಫೇಸ್ ಮಾಡಾಯ್ತು ಅದನ್ನು. ಅವರೇನು CM ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ, ಅವರ ಮೇಲೂ ಮದ್ಯ ನೀತಿಗೆ ಸಂಬಂಧಪಟ್ಟಂತೆ ಕೇಸ್ಗಳೆಲ್ಲ ಆಯಿತು, ಅವರು ಜೈಲಿಗೂ ಹೋದರು. ಈಗಲೂ ದೆಹಲಿಯ CM ಯಾರು ಅಂದರೆ ಅರವಿಂದ್ ಕೇಜ್ರಿವಾಲ್ ಅಂತಲೇ ಹೇಳೋದು. ಜಾಮೀನು ನಿರಾಕರಿಸ್ಬಿಟ್ಟು ಮುಖ್ಯಮಂತ್ರಿಗಳನ್ನು ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಬಹುದು. ಜುಡಿಷಿಯಲ್ ಕಸ್ಟಡಿ ಹೋಗಬೇಕಾಗತ್ತೆ ಅವಾಗ ಪರಪ್ಪನ ಅಗ್ರಹಾರಕ್ಕೆ. ನಮ್ಮದು ಸ್ಟ್ರಾಂಗ್ ಆಕ್ಷೇಪಣೆ ದೂರುದಾರ ಕಡೆಯಿಂದ ಇದ್ದು ಆಕ್ಷೇಪಣೆ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗಳಿಗೆ ಕನ್ವಿನ್ಸ್ ಆಗಿಬಿಟ್ರೆ ಹೌದು ಇವರ ಒಂದು ಆಕ್ಷೇಪಣೆ ಸಕಾಲಿಕವಾಗಿದೆ ಸಮರ್ಪಕವಾಗಿದೆ ಎಂದು ಅವರಿಗೆ ಮನವರಿಕೆ ಆದ ಪಕ್ಷದಲ್ಲಿ ಅವರು ಕಳಿಸ್ರಿ ಇವ್ರನ್ನ ನ್ಯಾಯಾಂಗ ಬಂಧನಕ್ಕೆ.
ಜ್ಯುಡಿಷಿಯಲ್ ಕಸ್ಟಡಿ ಕಳಿಸಿ ಅಂತ ಹೇಳಿಬಿಟ್ರೆ ನ್ಯಾಯಾಂಗ ಬಂಧನ ಕೂಡ ಆಗಬಹುದು. ಬಳಿಕ ತನಿಖಾ ಸಂಸ್ಥೆಗಳು ಬಾಡಿ ವಾರಂಟ್ ಆಧಾರದ ಮೇರೆಗೆ ತನಿಖಾ ಸಂಸ್ಥೆಗಳು ಏನು ಮಾಡ್ತಾವೆ, ಆಯ್ತಪ್ಪ ಈ ಕಡೆ ನ್ಯಾಯಾಂಗ ಬಂಧನ ಕೊಟ್ಬಿಟ್ರು ಮುಗ್ದೋಯ್ತು ಅಲ್ಲಿಗೆ. ಸಿಬಿಐಯೋ ಇಡಿನೋ ಐಟಿನೋ ಏನೋ ಒಂದು ಸಂಸ್ಥೆಗಳಿರ್ತಾವಲ್ವಾ, ಅವ್ರೇನು ಮಾಡ್ತಾರೆ, ನಾವು ವಿಚಾರಣೆ ಮಾಡಬೇಕು ಅಂತ ಒಂದು ವಾರಂಟು ಕೇಳ್ತಾರೆ ಅವರು. ನಮ್ಗೆ ಇವ್ರ ಮೇಲೆ ಒಂದು ವಾರಂಟ್ ಜಾರಿ ಮಾಡಿಕೊಂಡು ಸ್ವಾಮಿ, ಇವ್ರನ್ನ ಕರ್ಕೊಂಡು ಹೋಗಿ ನಾವು ವಿಚಾರಣೆ ಮಾಡಬೇಕು ಅಂತ. ಆಗ ಅವ್ರಿಗೆ ಓಕೆ ಅಂತ ಹೇಳಿದ್ರೆ ಸಿಬಿಐಯೋ ಇನ್ನೊಬ್ಬರೋ ಮತ್ತೊಬ್ಬರು ಅವರು ಕೂಡ ಆಗ ವಿಚಾರಣೆ ಮಾಡಬಹುದಾಗುತ್ತೆ, ಆರೋಪಿತರನ್ನು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಈಗ ನಾಗೇಂದ್ರ ಕೆಸಲ್ ಹಾಗೇನೆ, ಓ ನಾಗೇಂದ್ರ ಏನೋ ಈ ಕಸ್ಟಡಿ ಅಂತೆ ಆ ಕಸ್ಟಡಿ ಅಂತೆ ಅದು ಮಾಡೋಕ್ಕಾಗಲ್ವಂತೆ ಇದು ಮಾಡೋಕ್ಕಾಗಲ್ವಂತೆ ಅಂತ ಕಥೆ ಇತ್ತಲ್ಲ. ಆದರೆ ವಾರಂಟ್ ತಂದರೆ, ನಿಮಗೆ ಬಾಡಿ ವಾರಂಟ್ ತಂದರೆ ಅವರು ತಗೊಂಡು ವಿಚಾರಣೆ ಮಾಡಬಹುದು, ಅವರು ಸಿ ಬಿ ಐ ಬೇಕಾದ್ರೂ ಕೂರಿಸ್ಕೋಬಹುದು, ಇ ಡಿ ಬೇಕಾದ್ರೂ ಕೂರಿಸ್ಕೋಬಹುದು. ಆದರೆ ಸರ್ಕಾರಕ್ಕಿರೋ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಮುಡಾ ಸ್ಕ್ಯಾಮ್ ಅನ್ನೋದು ತೀರಾ ಕೇಂದ್ರದ ತನಿಖಾ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂಥದ್ದಲ್ಲ. ಇಲ್ಲಿ ಭ್ರಷ್ಟಾಚಾರ, ಇದು 50 ಕೋಟಿ ನಡೆದುಬಿಟ್ಟಿದೆಯಾ, 5 ಕೋಟಿದ್ದು ನಡೆದಿದೆಯಾ, 10 ಕೋಟಿದ್ದು ನಡೆದಿದೆಯಾ, ಈ ಭ್ರಷ್ಟಾಚಾರ ಅಂತ ಮಾತಾಡ್ತಾ ಇದ್ದಾರಲ್ಲ, ನೇರವಾಗಿ ನನ್ನ ಪಾತ್ರವೂ ಇಲ್ಲ, ಇದು ಸಿಬಿಐಯೋ ಇಡಿನೋ ಐಟಿನೋ ತನಿಖೆ ಮಾಡುವಂಥ ವಿಷಯವೇ ಇಲ್ಲ ಅಂತ ಸರ್ಕಾರ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದೆ. ಸರಿಯೋ ತಪ್ಪೋ ನಮಗೆ ಗೊತ್ತಿಲ್ಲ, ಅದನ್ನು ಮೀರಿದ್ದೇನಾದರೂ ಇದೆಯಾ ನಮಗೆ ಗೊತ್ತಿಲ್ಲ. ತನಿಖಾ ಸಂಸ್ಥೆಗಳು ಬೇಕಾದರೆ ವಶಪಡಿಸಿಕೊಂಡು ತನಿಖೆಯನ್ನು ಮಾಡಬಹುದು ನ್ಯಾಯಾಲಯದ ಅನುಮತಿ ಇದ್ದರೆ. ಬಳಿಕ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡು ತನಿಖೆ ಅವರು ಮುಂದುವರಿಸ್ಕೊಳ್ತಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ಸಾಧ್ಯತೆಯನ್ನು ನಾವು ಯಾರೂ ಕೂಡ ಅಲ್ಲಗಳೆಯಕ್ಕಾಗಲ್ಲ.